ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ. ಯಾಕೆಂದ್ರೆ ನನಗೆ ಬಿಜೆಪಿ ಪಾರ್ಟಿಯಿಂದ ಇವರೆಗೂ ಯಾವುದೇ ಒಂದು ಕಮ್ಯುನಿಕೇಶನ್ ಬಂದಿಲ್ಲ. ಆ ರೀತಿ ಕಮ್ಯುನಿಕೇಶನ್ ಬಂದಾಗ ನಾನು ಖಂಡಿತ ಅವ್ರು ಘೋಷಣೆ ಮಾಡಿರ್ಬೋದು, ನನಗೆ ಕಮ್ಯುನಿಕೇಟ್ ಆಗಿಲ್ಲ ಅಂತ ನಾನು. ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಅಂದ್ರೆ ನಮ್ಮ ಟಾರ್ಗೆಟ್ ಏನಿದ್ರು ಜೆಡಿಎಸ್ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಇದೀಗ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಆಗ್ಬೋದು. ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಯಾವ ರೀತಿ ಬಟ್ ಇದೆಲ್ಲ ಪಕ್ಷದ ವರಿಷ್ಠರು ಅವ್ರು ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರೇನು ಚರ್ಚೆ ಮಾಡಿದ್ರು, ಏನು ಯಾಕೆ ನಿರ್ಧಾರಕ್ಕೆ ಬಂದರು ಅನ್ನೋದು ಅವರಿಂದ ನಾನು ಕೇಳಬೇಕು. ಬಿಫೋರ್ ದ್ಯಾಟ್ ನನ್ನ ಹಾಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಇಷ್ಟ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ಅಭಿಪ್ರಾಯ ಸದ್ಯಕ್ಕೆ ನಾನು ತಿಳಿಸಲ್ಲ. ಮೇಡಮ್ ಅಮಿತ್ ಶಾ ಹೇಳಿದ್ರು ಈಗ ಇಲ್ಲ ಅಂತ ಹೇಳಿದ್ರೆ ಆದರೆ ನೋಡೋಣ. ಇಲ್ಲ ಇದೆ, ಎಲ್ಲ ಟೈಮ್ ಬಂದಾಗ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಅವಸರ ಅಲ್ಲ ಮೇಡಮ್, ಕೇವಲ ನಾಲ್ಕು ತಿಂಗಳು ಮಾಡ್ತಾರೆ. ನನಗೆ ಟೆನ್ಷನ್ ಇರಬೇಕು, ನೀವ್ಯಾಕೆ ನನಗೆ ಟೆನ್ಷನ್ ಇಲ್ಲ, ನೀವ್ ಯಾಕೆ ಇಷ್ಟೊಂದು? ಅಲ್ಲ ಮೇಡಮ್, ನಿಮ್ ಬಗ್ಗೆ ನಿಮ್ಮ ಅಭಿಮಾನಿಗಳಲ್ಲಿ ಬಹಳಷ್ಟು ಟೆನ್ಷನ್ ಶುರುವಾಗಿದೆ ಅಂತ. ಯಾಕೆಂದ್ರೆ ನನಗೆ ಬಿಜೆಪಿ ಪಾರ್ಟಿಯಿಂದ ಇವರೆಗೂ ಯಾವುದೇ ಒಂದು ಕಮ್ಯುನಿಕೇಶನ್ ಬಂದಿಲ್ಲ. ಆ ರೀತಿ ಕಮ್ಯುನಿಕೇಶನ್ ಬಂದಾಗ ನಾನು ಖಂಡಿತ ಅವ್ರು ಘೋಷಣೆ ಮಾಡಿರ್ಬೋದು, ನನಗೆ ಕಮ್ಯುನಿಕೇಟ್ ಆಗಿಲ್ಲ ಅಂತ ನಾನು. ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಅಂದ್ರೆ ನಮ್ಮ ಟಾರ್ಗೆಟ್ ಏನಿದ್ರು ಜೆಡಿಎಸ್ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಇದೀಗ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಆಗ್ಬೋದು. ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಯಾವ ರೀತಿ? ಬಟ್ ಇದೆಲ್ಲ ಪಕ್ಷದ ವರಿಷ್ಠರು ಅವ್ರು ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರೇನು ಚರ್ಚೆ ಮಾಡಿದ್ರು, ಏನು ಯಾಕೆ ನಿರ್ಧಾರಕ್ಕೆ ಬಂದರು ಅನ್ನೋದು ಅವರಿಂದ ನಾನು ಕೇಳಬೇಕು. ಬಿಫೋರ್ ದ್ಯಾಟ್ ನನ್ನ ಹಾಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಇಷ್ಟ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ಅಭಿಪ್ರಾಯ ಸದ್ಯಕ್ಕೆ ನಾನು ತಿಳಿಸಲ್ಲ. ಮೇಡಮ್ ಅಮಿತ್ ಶಾ ಹೇಳಿದ್ರು ಈಗ ಇಲ್ಲ ಅಂತ ಹೇಳಿದ್ರೆ ಆದರೆ ನೋಡೋಣ. ಇಲ್ಲ ಇದೆ, ಎಲ್ಲ ಟೈಮ್ ಬಂದಾಗ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಅವಸರ ಅಲ್ಲ ಮೇಡಮ್, ಕೇವಲ ನಾಲ್ಕು ತಿಂಗಳು ಮಾಡ್ತಾರೆ. ನನಗೆ ಟೆನ್ಷನ್ ಇರಬೇಕು, ನೀವ್ಯಾಕೆ ನನಗೆ ಟೆನ್ಷನ್ ಇಲ್ಲ, ನೀವ್ ಯಾಕೆ ಇಷ್ಟೊಂದು? ಅಲ್ಲ ಮೇಡಮ್, ನಿಮ್ ಬಗ್ಗೆ ನಿಮ್ಮ ಅಭಿಮಾನಿಗಳಲ್ಲಿ ಬಹಳಷ್ಟು ಟೆನ್ಷನ್ ಶುರುವಾಗಿದೆ ಅಂತ. ಯಾಕೆಂದ್ರೆ ನನಗೆ ಬಿಜೆಪಿ ಪಾರ್ಟಿಯಿಂದ ಇವರೆಗೂ ಯಾವುದೇ ಒಂದು ಕಮ್ಯುನಿಕೇಶನ್ ಬಂದಿಲ್ಲ. ಆ ರೀತಿ ಕಮ್ಯುನಿಕೇಶನ್ ಬಂದಾಗ ನಾನು ಖಂಡಿತ ಅವ್ರು ಘೋಷಣೆ ಮಾಡಿರ್ಬೋದು, ನನಗೆ ಕಮ್ಯುನಿಕೇಟ್ ಆಗಿಲ್ಲ ಅಂತ ನಾನು. ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಅಂದ್ರೆ ನಮ್ಮ ಟಾರ್ಗೆಟ್ ಏನಿದ್ರು ಜೆಡಿಎಸ್ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಇದೀಗ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಆಗ್ಬೋದು. ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಯಾವ ರೀತಿ? ಬಟ್ ಇದೆಲ್ಲ ಪಕ್ಷದ ವರಿಷ್ಠರು ಅವ್ರು ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರೇನು ಚರ್ಚೆ ಮಾಡಿದ್ರು, ಏನು ಯಾಕೆ ನಿರ್ಧಾರಕ್ಕೆ ಬಂದರು ಅನ್ನೋದು ಅವರಿಂದ ನಾನು ಕೇಳಬೇಕು. ಬಿಫೋರ್ ದ್ಯಾಟ್ ನನ್ನ ಹಾಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಇಷ್ಟ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ಅಭಿಪ್ರಾಯ ಸದ್ಯಕ್ಕೆ ನಾನು ತಿಳಿಸಲ್ಲ. ಮೇಡಮ್ ಅಮಿತ್ ಶಾ ಹೇಳಿದ್ರು ಈಗ ಇಲ್ಲ ಅಂತ ಹೇಳಿದ್ರೆ ಆದರೆ ನೋಡೋಣ. ಇಲ್ಲ ಇದೆ, ಎಲ್ಲ ಟೈಮ್ ಬಂದಾಗ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಅವಸರ ಅಲ್ಲ ಮೇಡಮ್, ಕೇವಲ ನಾಲ್ಕು ತಿಂಗಳು ಮಾಡ್ತಾರೆ. ನನಗೆ ಟೆನ್ಷನ್ ಇರಬೇಕು, ನೀವ್ಯಾಕೆ ನನಗೆ ಟೆನ್ಷನ್ ಇಲ್ಲ, ನೀವ್ ಯಾಕೆ ಇಷ್ಟೊಂದು? ಅಲ್ಲ ಮೇಡಮ್, ನಿಮ್ ಬಗ್ಗೆ ನಿಮ್ಮ ಅಭಿಮಾನಿಗಳಲ್ಲಿ ಬಹಳಷ್ಟು ಟೆನ್ಷನ್ ಶುರುವಾಗಿದೆ ಅಂತ.